ನಮಸ್ಕಾರ ಸ್ನೇಹಿತರೆ ಸಿಂಪಲ್ಲಾಗಿ ಒಂದು ಅಡುಗೆಗೆ ಸ್ವಾಗತ ಕೃಷ್ಣ ಜನ್ಮಾಷ್ಟಮಿಗೆ ಅನೇಕ ತರಹದ ಕರಿದ ತಿಂಡಿಗಳನ್ನು ಮಾಡ್ತಾರೆ ಅದರಲ್ಲಿ ನಾಲ್ಕು ತುಂಬ ಸುಲಭನಾಗಿರೋ ಅಂಥ ಒಂದು ಕರಿದ ತಿಂಡಿಗಳನ್ನು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಇನ್ಸ್ಟೆಂಟ್ ಚಕ್ಲಿ ಅಂತ ಮಾಡ್ತಾ ಇದ್ದೀನಿ ರವೆಯಿಂದ ಮಾಡ್ತಾ ಇರೋದು ತುಂಬ ಗರ್ಗರಿಯಾಗಿ ಹಗುರವಾಗಿ ಇರುವಂಥದ್ದು ಹೇಗೆ ಮಾಡೋದು ಅಂತ ನೋಡೋಣ ಒಂದು ಬಾಂಡ್ಲಿಗೆ ನಾನು ಎರಡು ಕಪ್ನಷ್ಟು ನೀರು ಹಾಕೋತಾ ಇದ್ದೀನಿ ನೀವು ಯಾವುದಾದ್ರೂ ಒಂದು ಕಪ್ನ ಸೆಟ್ ಮಾಡಿಕೊಂಡು ಅದರಲ್ಲಿ ಎರಡು ಕಪ್ನ ನೀರು ಹಾಕೋಬೇಕು ಈ ನೀರು ಬರ್ತಾ ಇದೆ ಒಂದು ಒಂದೂವರೆ ಸ್ಪೂನಷ್ಟು ಎಳ್ಳು ಹಾಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಅರಶಿನ ಖಾರದ್ದು ಮತ್ತು ಕಲರ್ದು ಮೆಣಸಿನ್ಕಾಯಿ ಪುಡಿ ಎರಡು ಸ್ಪೂನಷ್ಟು ಬೆಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಕೂಡ ಹಾಕ್ಕೋಬೋದು ಒಂದು ಕಾಲು ಚಮಚದಷ್ಟು ಹಿಂಗೆ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೇನೆ ನಾನು ಹಾಕೋತಾ ಇದ್ದೀನಿ ನೀವು ಬೇಕಾದರೆ ಆಮೇಲೆ ಹಾಕ್ಕೋಬೋದು ಈಗ ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಕುದಿಸ್ಕೋಬೇಕು ಬೆಣ್ಣೆ ಹಾಕ್ಕೊಂಡಿದ್ದೀವಲ್ಲ ನಾವು ಅದು ಸಂಪೂರ್ಣವಾಗಿ ಕರಗಬೇಕು ನೀರಲ್ಲಿ ಈಗ ಇದಕ್ಕೆ ಚೆನ್ನಾಗಿ ಕರಗಿದೆ ಅಂತಾದರೆ ಒಂದು ಕಪ್ನಷ್ಟು ಚಿರೋಟಿ ರವೆ ಅಥವಾ ಸಣ್ಣ ರವೆನ ಹಾಕೋತಾ ಇದ್ದೀನಿ ಆದಷ್ಟು ಸಣ್ಣ ಊರಿನಲ್ಲಿ ಗಂಟು ಇಲ್ಲದಾಗೆ ಇದನ್ನು ಒಂದು ಸೌಟಿನ ಸಹಾಯದಿಂದ ಮಿಕ್ಸ್ ಮಾಡ್ಕೋಬೇಕು ಈ ಥರ ನಿಧಾನಕ್ಕೆ ಈಗ ಪೂರ್ತಿಯಾಗಿ ರವೆ ಬೇಯತ್ತೆ ನೀರಲ್ಲಿ ನೋಡಿ ಈ ಥರ ಉಂಡೆ ಬರೋ ಹಾಗಾಗುತ್ತಲ್ಲ ಪೂರ್ತಿಯಾಗಿ ಬೆಂದು ಹದ್ವರ್ ತನಕ ಈ ಥರ ಮಾಡಿಕೊಂಡು ಆಗಿದೆ ಅಂತಾದರೆ ಮೆತ್ತಗಾಗಿದೆ ಅಂತಾದರೆ ಸಂಪೂರ್ಣವಾಗಿ ಬೆಂದಿದೆ ಅಂತಾದರೆ ಸ್ವಿಚ್ ಆಫ್ ಮಾಡಿಕೊಂಡು ಮುತ್ಲಾ ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷ ಹಾಗೆ ಬಿಟ್ಬಿಡಬೇಕು ಈಗ ಒಂದು ಹದಿನೈದು ನಿಮಿಷ ಆಗಿದೆ ಇದಕ್ಕೆ ಎರಡು ಕಪ್ನಷ್ಟು ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ಸ್ವಲ್ಪ ಬಿಸಿ ಇರಬೇಕಾದ್ರೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಹಾಗಾಗಿ ನಾವು ಕೈ ಆಡಿಸೋ ಅಷ್ಟು ಅದು ಟೆಂಪ್ರೇಚರ್ ಇದ್ದಾಗ ನೋಡಿಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು ಈಗಾಗಲೇ ಉಪ್ಪು ಎಲ್ಲ ಹಾಕ್ಬಿಟ್ಟಿದ್ದೀವಿ ಅಕಸ್ಮಾತಾಗಿ ನೀವು ಉಪ್ಪು ಆವಾಗ ಹಾಕಿಲ್ಲ ಅಂತಂದರೆ ಈಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ನೋಡಿ ಮಿಕ್ಸ್ ಆಗಿದೆ ಆದರೆ ಒಣಕ್ಲಾಗಿದೆ ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮೃದುವಾಗಿ ಹೆಚ್ಚು ನೀರು ಬೇಡ ಆದಷ್ಟು ಮೃದುವಾಗಿ ಕಲಿಸ್ಕೋಬೇಕು ಚಕ್ಲಿ ಹಿಟ್ಟಿನ ಹದಕ್ಕೆ ಈ ಥರ ಕಲಿಸ್ಕೋಬೇಕು ಈಗ ಕಲಿಸ್ಕೊಂಡಿದ್ದೀನಿ ಮೃದುವಾಗಿ ಇರಬೇಕು ಈಗ ನಾವು ಚಕ್ಲಿನ ತಯಾರಿ ಮಾಡೋಣ ಚಕ್ಲಿ ವರ್ಣ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೋತಾ ಇದ್ದೀನಿ ಅದಕ್ಕೆ ನಾವು ಮಾಡಿಕೊಂಡಿರೋ ಹಿಟ್ಟಿದೆಯಲ್ಲ ಅದನ್ನು ಹಾಕ್ಕೋಬೇಕು ಈಗ ಇದನ್ನು ಈ ಥರ ಮಾಡಿಕೊಂಡು ಅದಕ್ಕೆ ಪೂರ್ತಿಯಾಗಿ ತುಂಬ್ಕೋತಾ ಇದ್ದೀನಿ ಉಳಿದ ಹಿಟ್ಟನ್ನು ನಾವು ಮುಚ್ಚಲಾ ಮುಚ್ಚಿ ಇಟ್ಟಿರಬೇಕು ಇಲ್ಲಾಂದರೆ ಒಣಗಿಬಿಡತ್ತೆ ಈಗ ಚಕ್ಲಿ ಮಾಡ್ಕೊಳ್ಳೋಣ ಸುಮಾರಾಗಿ ಒಂದು ನಾಲ್ಕರಿಂದ ಐದು ಒಟ್ಟಿಗೆ ಹಾಕ್ಕೋಬೋದು ಹಾಗಾಗಿ ತಟ್ಟೆಯಲ್ಲಿ ಅಥವಾ ಪೇಪರ್ ಮೇಲೆ ಯಾವುದ್ರ ಮೇಲೆ ಬೇಕಾದರೂ ನೀವು ಚಕ್ಲಿನ ಒತ್ಕೋಬೋದು ಈ ಥರ ಸಣ್ಣದು ದೊಡ್ಡದು ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಮಾಡಿ ನೋಡಿ ಸರಾಗವಾಗಿ ಬರುತ್ತೆ ಈ ಥರ ಮಾಡಿಕೊಂಡು ಈ ಥರ ಕೊನೇನ ತುದಿನ ಈ ಥರ ನೀವು ಸಿಕ್ಕಿಸ್ಕೋಬೇಕು ಈಗಾಗಿದೆ ಇದೇ ರೀತಿ ಸುಮಾರು ಒಂದು ಒಟ್ಟಿಗೆ ಒಂದು ಐದರಿಂದ ಆರು ನೀವು ಮಾಡಿಕೊಂಡು ಇಟ್ಕೋಬೋದು ಈಗ ಜನ್ಮಾಷ್ಟಮಿ ಪ್ರಯುಕ್ತ ಇದನ್ನು ನೀವು ಆರಾಮಾಗಿ ಮನೆಯಲ್ಲಿ ಮಾಡ್ಕೋಬೋದು ಈಗ ಎಣ್ಣೆ ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ಕಾಯಿಸ್ಕೊಂಡಿರಬೇಕು ಅದಕ್ಕೆ ಒಂದೊಂದಾಗಿ ನಾವು ಮಾಡ್ಕೊಂಡು ಇಟ್ಕೊಂಡಿರೋ ಚಕ್ಲಿನ ಒತ್ಕೊಂಡಿದ್ವಲ್ಲ ಅದನ್ನು ಹಾಕೋತಾ ಇದ್ದೀನಿ ಹಗುರವಾಗಿ ಮೇಲೆ ಬರುತ್ತೆ ತಕ್ಷಣ ತಿರುಗ್ಸೋಕ್ಕೆ ಹೋಗಬಾರ್ದು ಸ್ವಲ್ಪ ಹೊತ್ತಿನ ನಂತರ ಇದನ್ನು ತಿರುಗಿಸಿ ಹಾಕ್ಕೋಬೇಕು ಹಗುರವಾಗಿ ನಾವು ಮೈಲ್ಡಾಗಿ ಮಸಾಲೆ ಹಾಕಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಮಸಾಲೆ ಹಾಕದೆ ಕೂಡ ನೀವು ಮಾಡ್ಕೋಬೋದು ಬೆಣ್ಣೆ ಬದಲಾಗಿ ಎಣ್ಣೆ ಕೂಡ ಹಾಕ್ಕೋಬೋದು ಈಗ ಆಗಿದೆ ಅಂತ ಆದರೆ ಗರ್ಗರಿಯಾಗಿ ತೆಕ್ಕೊಂಡು ಬಿಡೋಣ ಇದೇ ರೀತಿ ಮಿಕ್ಕ ಹಿಟ್ಟಿನಿಂದ ಕೂಡ ಚಕ್ಲಿನ ಮಾಡ್ಕೊಳ್ಳೋದು ಈಗ ಹೇಗಿದೆ ಅಂತ ನೋಡೋಣ ನೋಡಿ ಎಲ್ಲವೂ ತುಂಬ ಸುಂದರವಾಗಿ ಬಂದಿದೆ ತುಂಬ ಗರ್ಗರಿಯಾಗಿ ರುಚಿಯಾಗಿರೋವಂಥ ಈ ಒಂದು ಚಕ್ಲಿನ ಈ ಕೃಷ್ಣ ಜನ್ಮಾಷ್ಟಮಿಗೆ ಒಂದು ಸಲ ಮಾಡಿ ನೋಡಿ ಇನ್ನು ಮುಂದಿಂದು ಅಷ್ಟೇ ರುಚಿಯಾಗಿರುವಂಥ ಬೆಣ್ಣೆ ಮುರುಕನ್ನ ಮಾಡ್ತಾಯಿದ್ದೀನಿ ಒಂದು ಅರ್ಧ ಗಂಟೆಯಲ್ಲಿ ತಯಾರಾಗುತ್ತೆ ಅಷ್ಟೇ ಹಗುರವಾಗಿರುತ್ತೆ ರುಚಿಯಾಗಿರುತ್ತೆ ನೀವು ಮುಟ್ಟಿದ ತಕ್ಷಣ ಅದು ಮುರಿದೋಗೋ ಅಂಥ ಒಂದು ಕ್ರಿಸ್ಪಾಗಿ ಇರೋ ಅಂಥದ್ದು ತುಂಬ ಸುಲಭನಾಗಿ ಮಾಡಬಹುದು ಹೇಗೆ ಮಾಡೋದು ಅಂತ ನೋಡೋಣ ಎರಡು ಕಪ್ನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ಇದನ್ನ ನಾರ್ಮಲ್ ಅಕ್ಕಿ ಹಿಟ್ಟನ್ನ ನಾನು ತಗೊಂಡಿದ್ದೀನಿ ಇಲ್ಲಿ ಇದಕ್ಕೆ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಮಿಕ್ಸಿಗೆ ಹಾಕೊಂಡು ಅದನ್ನ ಜರಡಿ ಹಾಡ್ಕೊಂಡು ಹಾಕೋತಾ ಇದ್ದೀನಿ ಮೂರು ಟೇಬಲ್ ಸ್ಪೂನ್ ಅಷ್ಟು ಕಡ್ಲೆ ಹಾಕೋತಾ ಇದ್ದೀನಿ ಇದಾದ ನಂತರ ಒಂದು ಕಾಲು ಚಮಚದಷ್ಟು ಹಿಂಗನ್ನ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ಜೊತೆಗೆ ಒಂದು ಟೀ ಸ್ಪೂನ್ ಅಷ್ಟು ಬಿಳಿ ಎಳ್ಳನ್ನ ಹಾಕೋತಾ ಇದ್ದೀನಿ ನಿಮ್ಗೆ ಇಷ್ಟ ಇದ್ದ ಪಕ್ಷದಲ್ಲಿ ಇದಕ್ಕೆ ಕೆಂಪು ಮೆಣಸಿನಕಾಯಿ ಪುಡಿನ ಕೂಡ ಸೇರಿಸ್ಕೋಬಹುದು ಸ್ವಲ್ಪ ಅರ್ಶನ ಕೂಡ ಹಾಕೋಬಹುದು ಆಗ ಕಲರ್ ಬರುತ್ತೆ ಖಾರನೂ ಬರುತ್ತೆ ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ರೂಮ್ ಟೆಂಪ್ರೇಚರ್ ಅಲ್ಲಿರೋ ಎರಡು ಟೇಬಲ್ ಸ್ಪೂನ್ ಅಷ್ಟು ಬೆಣ್ಣೆನ ಹಾಕೋತಾ ಇದ್ದೀನಿ ಕರ್ಕೋ ಅವಶ್ಯಕತೆ ಇಲ್ಲ ಮೆತ್ತಗಿದ್ರೆ ಸಾಕು ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಒಣ ಮಿಶ್ರಣಕ್ಕೆ ಚೆನ್ನಾಗಿ ಮಿಕ್ಸ್ ಆಗ್ಬೇಕು ಈ ಬೆಣ್ಣೆ ಎರಡೇ ಎರಡು ಟೇಬಲ್ ಸ್ಪೂನ್ ಸಾಕು ಜಾಸ್ತಿ ಹಾಕಿದ್ರೆ ತುಂಬಾ ಮೆತ್ತಗಾಗತ್ತೆ ಜೊತೆಗೆ ಎಣ್ಣೆ ಕೂಡ ಜಾಸ್ತಿ ಹೀರತ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಂಡು ಚಕ್ಲಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು ಅಕಸ್ಮಾತ್ ಆಗಿ ನೀವು ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ತಿದ್ದೀರಾ ಅಂತ ಆದ್ರೆ ಇಡಿಯಾಗಿ ಕಲ್ಸ್ಕೊಳದ್ ಬೇಡ ಎಷ್ಟು ಬೇಕೋ ಅಷ್ಟು ಕಲ್ಸ್ಕೊಂಡು ಮುರುಕ್ಕನ ಮಾಡ್ಕೋಬೇಕು ಈಗ ಕಲ್ಸ್ಕೊಂಡಿದ್ದಾಗಿದೆ ಇದನ್ನ ನಾನು ಎರಡು ಭಾಗವಾಗಿ ಡಿವೈಡ್ ಮಾಡ್ಕೋತಾ ಇದ್ದೀನಿ ಚಕ್ಲಿ ಹೊರಡಗೇ ಇದನ್ನ ಹಾಕೊಳ್ಳೋದು ತುಂಬಾ ಸುಲಭ ಆಗುತ್ತೆ ಆಗ ಮಿಕ್ಕ ಹಿಟ್ಟನ್ನ ಮುತ್ಲಾ ಮುಚ್ಚಿ ಇಟ್ಟಿರ್ಬೇಕು ಈಗ ಚಕ್ಲಿ ಪ್ರೆಸ್ ಮಾಡೋ ಒಂದು ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಕೋತಾ ಇದ್ದೀನಿ ಎಣ್ಣೆ ಈಗಾಗ್ಲೇ ಕಾಯಕ್ಕೆ ಇಟ್ಟಿರ್ಬೇಕು ಇದಕ್ಕೆ ಹಿಟ್ಟನ್ನ ಹಾಕೊಳ್ಳೋಣ ಈಗ ಹಾಕೊಂಡು ಮುಚ್ಚಲಾ ಮುಚ್ಚಿ ಡೈರೆಕ್ಟ್ ಆಗಿ ಎಣ್ಣೆನಲ್ಲಿ ಇದನ್ನ ಕರಿಯೋ ಅಂಥದ್ದು ಹಾಗಾಗಿ ಎಷ್ಟು ಬೇಕೋ ಅಷ್ಟು ಕಲಿಸ್ಕೊಂಡು ಮಾಡ್ಕೋಬೇಕಾಗತ್ತೆ ಈಗ ಎಣ್ಣೆ ಕಾದಿದೆ ಡೈರೆಕ್ಟ್ ಆಗಿ ಹಾಕೋತಾ ಇದ್ದೀನಿ ಈಗ ನೋಡಿ ಈ ರೀತಿಯಾಗಿ ಅದು ಚೂರುಗಳಾಗಿ ಬೀಳತ್ತೆ ಎಷ್ಟು ಬೇಕೋ ಅಷ್ಟು ಹಾಕೊಂಡು ಒಂದು ಹತ್ತು ಅಥವಾ ಇಪ್ಪತ್ತು ಸೆಕೆಂಡ್ ನಂತರ ತಿರುಗ್ಸಿ ಹಾಕೋಬೇಕಾಗತ್ತೆ ಈಗ ಕ್ರಮೇಣ ಅದು ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ ಆ ನಂತರ ಅದನ್ನ ತಿರುಗ್ಸಿ ಹಾಕೊಳ್ಳೋಣ ಈಗ ಸುಮಾರಾಗಿ ಕಲರು ಚೇಂಜ್ ಆಗ್ತಾ ಇದೆ ತುಂಬಾ ಕಲರ್ ಬರೋ ತನಕ ಎಣ್ಣೆಯಲ್ಲಿ ಬಿಡೋದು ಬೇಡ ಒಂದು ಹತ್ತು ಸೆಕೆಂಡು ಮುಂಚಿತವಾಗಿ ತೆಕ್ಕೊಂಡ್ರೆ ಆ ಬಿಸಿ ಇರೋದ್ರಿಂದ ಆನಂತರ ಒಳ್ಳೆ ಕಲರ್ ಬರುತ್ತೆ ಈಗ ಚೆನ್ನಾಗಿ ಕಲರ್ ಬಂದಿದೆ ಆದ್ರೆ ತುಂಬಾ ಡಾರ್ಕ್ ಆಗಿಲ್ಲ ಹಾಗಾಗಿ ಈ ಹಂತದಲ್ಲಿ ನಾನು ತೆಕ್ಕೋತಾ ಇದ್ದೀನಿ ಅದು ಆರಿದ ಮೇಲೆ ಕರೆಕ್ಟ್ ಆಗಿರೋ ಒಂದು ಕಲರ್ಗೆ ಬರುತ್ತೆ ಈಗ ಬಿಡೋಣ ಇದೇ ರೀತಿಯಾಗಿ ಉಳಿದ ಹಿಟ್ಟಿನಿಂದಲೂ ಮುರುಕ ರೆಡಿ ಮಾಡಿ ಇಟ್ಕೋಬೇಕು ಆರಿದ ಮೇಲೆ ಒಂದು ಏರ್ ಟೈಟ್ ಬಾಕ್ಸ್ ನಲ್ಲಿ ಹಾಕೊಂಡು ನೀವು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಮಾಡಿ ನೋಡಿ ಈಗ ಕೈಯಲ್ಲಿ ಮುಟ್ಟಿದ್ರೇನೆ ಅದು ಮುರಿಯೋ ಅಂತ ಒಂದು ಕ್ರಿಸ್ಪ್ ಆಗಿ ಇರುವಂತ ಬೆಣ್ಣೆ ಮುರುಕು ರೆಡಿ ಆಯಿತು ಇನ್ನು ಮುಂದಿಂದು ಇಷ್ಟೇ ರುಚಿಯಾಗಿರೋ ಅಂತ ತುಂಬಾ ಸುಲಭನಾಗಿ ಮಾಡೋ ಅಂತ ಗರ್ಗರಿಯಾಗಿರೋ ಅಂತ ಅಂದರೆ ಸುಮಾರು ಒಂದು ಹತ್ತು ಹದಿನೈದು ದಿನ ನೀವು ಇಟ್ಟು ಗರ್ಗರಿ ಒಂದು ನಿಪ್ಪಟ್ಟನ್ನ ಮಾಡ್ತಾ ತುಂಬ ರುಚಿಯಾಗಿರುತ್ತೆ ತುಂಬ ಡಿಫ್ರೆಂಟಾಗಿ ಒಂದು ಟೇಸ್ಟ್ ಕೊಡೋ ಅಂಥದ್ದು ಇದನ್ನು ನೀವು ಈ ಕೃಷ್ಣ ಜನ್ಮಾಷ್ಟಮಿಗೆ ಮಾಡ್ಕೋಬೋದು ಹೇಗೆ ಮಾಡೋದು ಅಂತ ನೋಡೋಣ ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ನಾರ್ಮಲ್ ಅಕ್ಕಿ ಹಿಟ್ಟು ಅಂಗಡಿಯಿಂದ ತಂದಿರೋದು ಅಥವಾ ಮಿಲ್ಗೆ ಹಾಕ್ಸಿರೋದು ಯಾವುದಾದ್ರೂ ಆಗುತ್ತೆ ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ ಒಂದು ಟೀ ಅಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡು ಒಂದೂವರೆ ಟೀ ಸ್ಪೂನ್ ತನಕ ರೆಡ್ ಚಿಲ್ಲಿ ಪೌಡರ್ನ ಹಾಕೋತಾ ಇದ್ದೀನಿ ಇಷ್ಟು ಖಾರ ಇದಕ್ಕೆ ಸಾಕಾಗುತ್ತೆ ಸ್ವಲ್ಪ ಹಿಂಗನ್ನು ಹಾಕ್ಕೊಂಡು ಹೆಚ್ಚಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ಕರಿಬೇವು ಕೂಡ ಈ ರೀತಿಯಾಗಿ ಚೂರ್ ಚೂರು ಮಾಡಿಕೊಂಡು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ನಿಮಗೆ ಇನ್ನೂ ಖಾರ ಬೇಕು ಅಂತಂದರೆ ಒಂದು ಹಸಿ ಮೆಣಸಿನಕಾಯಿನ ಸಣ್ಣದಾಗಿ ಹೆಚ್ಕೊಂಡು ಬೇಕಾದರೆ ಹಾಕೋಬಹುದು ಎಲ್ಲವನ್ನು ಚೆನ್ನಾಗಿ ಕಲಿಸ್ಕೊಂಡಿದೀನಿ ಈಗ ಒಣ ಪದಾರ್ಥ ಎಲ್ಲ ಈಗ ಒಂದು ಮಿಕ್ಸಿ ಜಾರ್ಗೆ ಎರಡು ಸ್ಪೂನ್ ಅಷ್ಟು ಹುರುಗಡ್ಲೆ ಅಷ್ಟೇ ಪ್ರಮಾಣದ ಕಡಲೆಕಾಯಿ ಬೀಜ ಹುರಿದಿರೋ ಅಂಥದ್ದು ಮತ್ತೆ ಸಿಪ್ಪೆ ತೆಗೆದಿರೋ ಅಂಥದ್ದು ಒಂದು ಎರಡು ಸಲ ಈ ರೀತಿ ನೀವು ಪಲ್ಸ್ ಮಾಡಿಕೊಂಡ್ರೆ ಸಾಕು ಒಂದು ದಪ್ಪ ದಪ್ಪನಾಗಿ ಚೂರುಗಳಾದ್ರೆ ಸಾಕು ಅದನ್ನು ಕೂಡ ಹಾಕ್ಕೊಂಡು ಹಿಟ್ಟಿಗೆ ಕಲಿಸ್ಕೋತಾ ಇದ್ದೀನಿ ಈಗ ಎಲ್ಲವನ್ನು ಕಲಿಸ್ಕೊಂಡಾದ್ಮೇಲೆ ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೋತಾ ಇದ್ದೀನಿ ನಿಮಗೆ ತುಪ್ಪ ಬೇಡ ಅಂತಂದರೆ ಕಾದಿರೋ ಎಣ್ಣೆನ ಹಾಕೋಬೋದು ಎರಡು ಟೇಬಲ್ ಸ್ಪೂನು ಎರಡೂವರೆ ತನಕ ಹಾಕ್ಕೋಬೋದು ಈಗ ಚೆನ್ನಾಗಿ ನಾವು ಹಾಕಿರೋ ತುಪ್ಪನ ಕಲ್ಸ್ಕೋಬೇಕು ಆಗ ಗರ್ಗರಿಯಾಗಿ ಕ್ರಿಸ್ಪಾಗಿ ಬಂದಿರತ್ತೆ ಈಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ನಾದಿ ಹಿಟ್ಟನ್ನು ಕಲಿಸ್ಕೋಬೇಕು ಈ ರೀತಿಯಾಗಿ ಮಾಡ್ಕೋಬೇಕು ಚೆನ್ನಾಗಿ ನಾದ್ದಾಗ ಅದು ಒಡೆಯಲ್ಲ ತುಂಬ ಆರಾಮಾಗಿ ಅದನ್ನು ತಟ್ಟಬಹುದು ಹಾಗಾಗಿ ಈ ರೀತಿಯಾಗಿ ನಾದ್ಕೊಂಡು ಕಲಿಸ್ಕೊಳ್ಳೋದು ತುಂಬ ಮುಖ್ಯ ಈಗ ಕಲ್ಸ್ಕೊಂಡಿದ್ದಾಗಿದೆ ಒಂದು ಯಾವುದಾದ್ರೂ ಒಂದು ಪೇಪರು ಅಂದರೆ ಬಟರ್ ಪೇಪರು ಅಥವಾ ಬಾಳೆ ಎಲೆ ಈ ರೀತಿಯಾಗಿ ತಗೊಂಡು ಅದ್ರ ಮೇಲೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹಿಟ್ಟನ್ನ ತಗೊಂಡು ಅಥವಾ ಅದಕ್ಕಿಂತ ಕಡಿಮೆ ಜಾಸ್ತಿ ನಿಮಗೆ ಯಾವ ಸೈಜಿನ ನಿಪ್ಪಟ್ಟು ಬೇಕೋ ಆ ರೀತಿಯಾಗಿ ತಗೊಂಡು ಹೀಗೆ ತಟ್ಕೋಬೇಕು ತುಂಬಾ ತೆಳ್ಳಗೂ ಅಲ್ಲ ತುಂಬಾ ದಪ್ಪೂ ಅಲ್ಲ ತುಂಬಾ ತೆಳ್ಳಗೆ ತಟ್ಕೊಂಡ್ರೆ ಸುಳ್ಟ್ಕೊಂಡ್ಬಿಡತ್ತೆ ಎಣ್ಣೆಗೆ ಹಾಕಿದಾಗ ತುಂಬಾ ದಪ್ಪನಾಗಿದ್ರೆ ಚೆನ್ನಾಗಿರಲ್ಲ ಈಗ ಎಣ್ಣೆ ಕಾದಿದೆ ಒಂದೊಂದಾಗಿ ಇದಕ್ಕೆ ಹಾಕೋಬೇಕು ಸುಮಾರು ಒಂದು ನಾಲ್ಕರಿಂದ ಐದು ಒಟ್ಟಿಗೆ ಹಾಕೋಬಹುದು ಈಗ ಮೀಡಿಯಂ ಉರಿನಲ್ಲಿ ಎಣ್ಣೆನ ಇಟ್ಕೊಂಡು ಬಿಸಿಯಾಗಿದೆ ಅದಕ್ಕೆ ಹಾಕೋತಾ ಇದ್ದೀನಿ ಒಂದು ಬಾರಿಗೆ ಒಂದು ನಾಲ್ಕು ಹಾಕೊಂಡಿದ್ದೀನಿ ಸ್ವಲ್ಪ ಹೊತ್ತಿನ ನಂತರ ಅದನ್ನ ತಿರ್ಗಿಸಿ ಹಾಕೊಳ್ಳೋಣ ಸ್ವಲ್ಪ ಕಲರ್ ಬಂದಿದೆ ಈಗ ಎಲ್ಲವನ್ನು ತಿರ್ಗಿಸಿ ಹಾಕೊಂಡಾಗಿದೆ ನಿಧಾನಕ್ಕೆ ಬೇಯಬೇಕು ಒಳಗಡೆ ಕೂಡ ಚೆನ್ನಾಗಿ ಬೇಯಬೇಕು ಹೊರಗಡೆ ಕೂಡ ಕ್ರಿಸ್ಪ್ ಆಗಿ ಆಗಿ ಕಲರ್ ಚೇಂಜ್ ಆಗುತ್ತೆ ತುಂಬಾ ಡಾರ್ಕ್ ಆಗಿ ಆಗೋ ತನಕ ಎಣ್ಣಿನಲ್ಲಿ ಬಿಡೋದು ಬೇಡ ಯಾಕೆಂದ್ರೆ ನಾವು ತೆಗೆದ ಮೇಲೂ ಅದು ಸ್ವಲ್ಪ ಬಿಸಿನಲ್ಲಿ ಬೇಯತ್ತೆ ಹಾಗಾಗಿ ಸ್ವಲ್ಪ ಮುಂಚಿತವಾಗಿ ತೆಕ್ಕೊಂಡ್ರೆ ಆ ನಂತರ ಕರೆಕ್ಟಾಗಿರೋ ಒಂದು ಕಲರು ಬರುತ್ತೆ ನೋಡಿದ್ರಲ್ಲ ಗರ್ಗರಿಯಾಗಿ ನಿಪ್ಪಟ್ಟು ರೆಡಿಯಾಯಿತು ಇನ್ನು ಮುಂದಿಂದು ಇಷ್ಟೇ ಗರ್ಗರಿ ಆಗಿರೋ ತುಂಬ ರುಚಿಯಾಗಿರೋ ಅಂಥ ತುಂಬ ಸುಲಭನಾಗಿ ಮಾಡುವಂಥ ಕರ್ನಾಟಕ ಸ್ಪೆಷಲ್ಲು ಕೋಡ್ ಬಳೆ ಮಾಡ್ತಾ ತುಂಬ ಸುಲಭನಾಗಿ ಮಾಡೋ ವಿಧಾನನ ತೋರಿಸ್ತಾ ಇದ್ದೀನಿ ಅದರಲ್ಲೂ ಒಂದು ವಿಶೇಷ ಅಂತಂದರೆ ಮೈದಾ ಹಾಕದೇನೆ ಗರ್ಗರಿ ಇದಕ್ಕೆ ಕೆಲವೊಂದು ಟಿಪ್ಸ್ ಕೂಡ ಇದೆ ಅದನ್ನು ಫಾಲೋ ಮಾಡಿದ್ರೆ ತುಂಬ ದಿನ ಇದನ್ನು ಗರ್ಗರಿಯಾಗಿ ಇಟ್ಕೊಂಡು ನೀವು ತಿನ್ಬೋದು ತುಂಬ ಸುಲಭ ಕೂಡ ಮಾಡೋದು ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಒಂದು ಮಿಕ್ಸಿ ಜಾರ್ಗೆ ಕಾಲು ಕಪ್ನಷ್ಟು ಹುರ್ಗಡ್ಲೆನ ಹಾಕ್ಕೋತಾ ಇದ್ದೀನಿ ಇದನ್ನು ನುಣ್ಣಿಗೆ ರುಬ್ಕೋಬೇಕು ಈಗ ಒಂದು ಬಾಣಲೆಗೆ ಎರಡು ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಸಾಮಾನ್ಯವಾದ ಒಂದು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅಂಗಡಿಯಿಂದ ತಂದಿರೋ ಅಂಥದ್ದು ಇದನ್ನು ಎರಡು ಕಪ್ ಹಾಕ್ಕೊಂಡು ಈ ಥರ ಜರಡಿ ಇದ್ದೀನಿ ಯಾವಾಗಲೂ ಜರಡಿ ಹಿಡ್ಕೊಳ್ಳೋದು ತುಂಬ ಒಳ್ಳೆಯದು ಇದಕ್ಕೆ ಈಗಾಗಲೇ ನಾವು ಪುಡಿ ಮಾಡ್ಕೊಂಡಿದ್ವಲ್ಲ ಹುರ್ಗಡ್ಲೇನ ಅದನ್ನು ಸಹ ಹಾಕ್ಕೊಂಡು ಜರಡಿ ಇದ್ದೀನಿ ಯಾಕೆಂದರೆ ಸಣ್ಣ ಸಣ್ಣ ಕಣಗಳು ಅಕಸ್ಮಾತಾಗಿ ಇದ್ದರೆ ಕೋಡ್ಬಳೆ ಹೊಸದಾಗ ಒಡೆದು ಹೋಗುತ್ತೆ ಈಗ ಮತ್ತೆ ಮಿಕ್ಸಿ ಜಾರ್ಗೆ ಕರ್ಬೇವಿನ ಸೊಪ್ಪು ಎರಡು ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನೀವು ಜಾಸ್ತಿ ಬೇಕಾದರೆ ಹಾಕ್ಕೋಬೋದು ಇಲ್ಲಿ ತುಂಬ ಮುಖ್ಯವಾದ ಅಂಶ ಎರಡೇ ಸ್ಪೂನು ಕಾಯಿ ತುರಿನ ಹಾಕ್ಕೋಬೇಕು ಜಾಸ್ತಿ ಹಾಕ್ಕೋಬಾರ್ದು ಜೀರಿಗೆ ಹಾಕ್ಕೊಂಡಿದ್ದೀನಿ ಕಲರ್ಗೆ ಸ್ವಲ್ಪ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರನ್ನ ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಬ್ಯಾಡಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಪೇಸ್ಟ್ ಮಾಡ್ಕೊಂಬಿಡಬೇಕು ಈಗ ಕಾಲು ಕಪ್ನಷ್ಟು ಚಿರೋಟಿ ರವೆ ತಗೊಂಡು ಚೆನ್ನಾಗಿ ಬಿಸಿ ಆಗಬೇಕದು ಕಲರ್ ಬರ್ಕೂಡ್ದು ಬಿಸಿ ಆಗೋ ತನಕ ಇದನ್ನು ಹುರ್ಕೊಂಡು ಅದನ್ನು ಸಹ ಹಿಟ್ಟಿಗೆ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ನಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ ಇಂಗನ್ನು ಹಾಕೋತಾ ಇದ್ದೀನಿ ಒಂದು ಕಾಲು ಸ್ಪೂನಷ್ಟು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಕಾಳನ್ನ ಈ ಥರ ಕೈಯಲ್ಲಿ ಹೊಸ್ತು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಈಗ ಒಣ ಪದಾರ್ಥಗಳೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಹಾಗಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ನಾವು ರುಬ್ಕೊಂಡಿದ್ವಲ್ಲ ಒಂದು ಪೇಸ್ಟು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಮೊದಲೇ ಹೇಳಿದಾಗೆ ಎರಡು ಸ್ಪೂನು ಕಾಯಿ ಮಾತ್ರ ಹಾಕ್ಕೋಬೇಕು ಜಾಸ್ತಿ ಕಾಯಿ ಹಾಕಿದ್ರೆ ಮೊದಲು ಗರ್ಗರಿಯಾಗಿರುತ್ತೆ ಆನಂತರ ಅದು ಮೆತ್ತಗಾಗೋಗುತ್ತೆ ಈಗ ಎಣ್ಣೆ ಕಾಯ್ಸ್ಕೋತಾ ಇದ್ದೀನಿ ಸುಮಾರು ಐದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಕಾಯಿಸ್ಕೋತಾ ಇದ್ದೀನಿ ಚೆನ್ನಾಗಿ ಕಾದಿರಬೇಕು ಈಗ ಈ ಎಣ್ಣೆನ ಹಾಕ್ಕೊಂಡಾಗ ಈ ರೀತಿಯಾಗಿ ನೊರ್ನೊರಿಯಾಗಿ ಬರಬೇಕು ಅಷ್ಟು ಕಾದಿರಬೇಕು ಒಂದು ಸ್ಪೂನಿನ ಸಹಾಯದಿಂದ ಮಿಕ್ಸ್ ಇದ್ದೀನಿ ಈ ಎಣ್ಣೆ ಹಾಕಿದ್ಮೇಲೆ ಬರೀ ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಆಗಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಕೈಯಲ್ಲಿ ಈ ರೀತಿಯಾಗಿ ಚೆನ್ನಾಗಿ ಉಜ್ಜಿ ಮಾಡ್ಕೊಳ್ಳೋದ್ರಿಂದ ನಾವು ಹಾಕಿರೋ ಒಂದು ಎಣ್ಣೆ ಎಲ್ಲ ಕಡೆ ಚೆನ್ನಾಗಿ ಹರಡ್ಕೊಳ್ಳುತ್ತೆ ಈ ಥರ ಮುಷ್ಟಿಯಲ್ಲಿ ತೊಗೊಂಡಾಗ ಒಂದು ಶೇಪ್ ಬರಬೇಕು ಆಗ ನಾವು ಹಾಕಿರೋ ಒಂದು ಎಣ್ಣೆ ಸಾಕು ಅಂತ ಅರ್ಥ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕಲಿಸ್ಕೋಬೇಕು ನೀವು ಜಾಸ್ತಿ ಪ್ರಮಾಣದಲ್ಲಿ ಇದ್ದರೆ ಒಟ್ಟಿಗೆ ಕಲಿಸೋದು ಬೇಡ ಈ ಥರ ಕಲಿಸ್ಬೇಕಾದ್ರೂ ಚೆನ್ನಾಗಿ ನಾದ್ಕೋಬೇಕು ಆಗ ನೀವು ಕೋಡ್ಬಳೆ ಮಾಡಬೇಕಾದ್ರೆ ಅದು ಒಡೆಯಲ್ಲ ಈಗ ನೋಡಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಕಲ್ಸ್ಕೋಬೇಕಾದರೂ ಕೂಡ ಚೆನ್ನಾಗಿ ನಾದ್ಕೊಂಡಿದ್ದೀನಿ ಇದನ್ನು ಮುಚ್ಚಿ ಇಡಬೇಕು ಮೇಲ್ಪಾದ್ರ ಒಣಗಬಾರ್ದು ಈಗ ಒಂದು ತಟ್ಟೆ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಒಂದು ಸಣ್ಣ ನಿಂಬೆ ಗಾತ್ರದಷ್ಟು ಹಿಟ್ಟನ್ನು ತಗೊಂಡಿದ್ದೀನಿ ಈಗ ಕೋಡ್ಬಳೆ ಮಾಡೋಕ್ಕೆ ಮುಂಚೆ ಮತ್ತೆ ಅದನ್ನು ನಾವು ಈ ರೀತಿಯಾಗಿ ನಾದ್ಕೊಂಡು ಹೊಸ್ಕೋಬೇಕು ಈ ಥರ ಮಾಡ್ತಾ ಮಾಡ್ತಾ ಒಂದು ರೋಪ್ ಥರ ಮಾಡ್ಕೋಬೇಕು ನೋಡಿ ಎಲ್ಲೂ ಒಡೆದಿಲ್ಲ ನಾವು ಚೆನ್ನಾಗಿ ನಾದಿದ್ರೆ ಈ ಥರ ಸರಾಗವಾಗಿ ಬರುತ್ತೆ ಇದನ್ನು ಒಂದು ಸುರುಳಿ ಅಥವಾ ಎರಡು ಸುರುಳಿ ನಿಮಗೆ ಯಾವ ಥರ ಶೇಪ್ ಬೇಕೋ ಆ ಥರ ಮಾಡ್ಕೋಬೋದು ಇದೇ ರೀತಿಯಾಗಿ ಎಲ್ಲವನ್ನು ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಅಂದರೆ ತುಂಬ ಮುಂಚಿತವಾಗಿ ಮಾಡಿ ಇಟ್ಕೊಳ್ಳೋದು ಬೇಡ ಒಣಗಿಬಿಟ್ರೆ ಎಣ್ಣೆಗೆ ಹಾಕಿದಾಗ ಒಡೆದು ಹೋಗುತ್ತೆ ಹಾಗಾಗಿ ಅಲ್ಲಿ ಒಂದು ಬ್ಯಾಚ್ ಆಗ್ತಾಯಿದೆ ಅಂತಾದರೆ ಈ ಥರ ಮಾಡಿ ಇಟ್ಕೋಬೇಕು ಈ ಥರ ಶೇಪ್ ಕೂಡ ನೀವು ಕೊಡಬಹುದು ಈಗ ಎಣ್ಣೆ ಈಗಾಗಲೇ ಕಾಯಕ್ಕೆ ಇಟ್ಟಿದ್ದು ಅಲ್ಲಿ ಸುಮಾರು ಒಂದು ಏಳರಿಂದ ಎಂಟು ಅಥವಾ ಜಾಸ್ತಿ ಎಣ್ಣೆ ಇಟ್ಕೊಂಡಿದ್ರೆ ಒಂದು ಹದಿನೈದು ಕೋಡ್ಬಳೆನ ಒಟ್ಟಿಗೆ ಕರಿಬೋದು ಈಗ ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ಕರಿಬೇಕು ಯಾಕೆ ಅಂತಂದರೆ ನೀವು ಹಾಕಿದ ತಕ್ಷಣ ಕಲರ್ ಬಂದುಬಿಟ್ರೆ ಒಳಗಡೆ ಬೆಂದಿರಲ್ಲ ಹಾಗಾಗಿ ಮೀಡಿಯಂ ಊರಿನಲ್ಲಿ ಇಟ್ಕೊಂಡಿದ್ದು ತಂತಾನೇ ನಿಧಾನಕ್ಕೆ ಅದು ಕಲರು ಚೇಂಜ್ ಆಗಬೇಕು ಒಳಗಡೆ ಕೂಡ ಬೇಯಬೇಕು ತಕ್ಷಣ ತಿರುಗ್ಸೋಕ್ಕೆ ಹೋಗಬಾರ್ದು ಸ್ವಲ್ಪ ಹೊತ್ತಿನ ನಂತರ ನಿಧಾನಕ್ಕೆ ತಿರುಗಿಸಿ ಹಾಕ್ಕೋಬೇಕು ಇಲ್ಲ ಒಡೆದು ಹೋಗುತ್ತೆ ಈಗ ಚೆನ್ನಾಗಿ ಬೇಯ್ತಾ ಇದೆ ಕಲರ್ ಕೂಡ ಬಂದಿದೆ ಸ್ವಲ್ಪ ಒಂದು ಹತ್ತು ಪರ್ಸೆಂಟು ಮುಂಚಿತವಾಗಿ ತೆಕ್ಕೊಂಡಾಗ ಆ ಬಿಸಿಗೆ ಇನ್ನೊಂದು ಸ್ವಲ್ಪ ಕಲರ್ ಬರುತ್ತೆ ತುಂಬ ಡಾರ್ಕ್ ಕಲರ್ ನೀವು ತೆಕ್ಕೊಂಬಿಟ್ರೆ ಮತ್ತೆ ಇನ್ನೂ ಡಾರ್ಕ್ ಕಲರ್ ಆಗಿ ಸೀದ್ ಹೋಗಿದೆ ಅನ್ನೋ ಥರ ಕಾಣಿಸುತ್ತೆ ಹಾಗಾಗಿ ಇಷ್ಟು ಕಲರ್ ಆದರೆ ಸಾಕು ಈಗ ಕೋಡ್ಬಳೆ ನೋಡೋಣ ಹೇಗಾಗಿದೆ ಅಂತ ನೋಡಿ ಗರಿಗರಿಯಾಗಿದೆ ಮೈದಾ ಹಾಕಿಲ್ಲ ಆದರೂ ಚೆನ್ನಾಗಿದೆ ಸಲ ಮಾಡಿ ನೋಡಿ ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ ನಮಸ್ಕಾರ ಸ್ನೇಹಿತರೆ ಸಿಂಪಲ್ಲಾಗಿ ಒಂದು ಅಡುಗೆಗೆ ಸ್ವಾಗತ ಕೃಷ್ಣ ಜನ್ಮಾಷ್ಟಮಿಗೆ ಅನೇಕ ತರಹದ ಕರಿದ ತಿಂಡಿಗಳನ್ನು ಮಾಡ್ತಾರೆ ಅದರಲ್ಲಿ ನಾಲ್ಕು ತುಂಬ ಸುಲಭನಾಗಿರೋವಂಥ ಒಂದು ಕರಿದ ತಿಂಡಿಗಳನ್ನು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ